ಅಪ್ಪಾ ಐಸು ಮೇಡಮ್ ಅವ್ರಿಗೆ ಏನೂ ಆಗಕ್ಕಿಲ್ಲ ತಾನೆ. ನಿಲ್ಕಣ್ ಮಗ, ನನ್ನ ಸೊಸೆ ಸಾನೆ ಒಳ್ಳೆಯವಳು ಅಂತೋಳು ಈ ಭೂಮಿ ಮ್ಯಾಗೆ ಇನ್ನೂ ಸಾನ ದಿನ ಬದುಕಿರ್ಬೇಕು ಕಣ್ಲ. ಇಲ್ಲಾಂದ್ರೆ ಆ ಶಿವ ಮೆಚ್ಚಕ್ಕಿಲ್ಲ. ಅಲ್ಲ ಅಲ್ಲ, ಆ ಶಿವನ್ನೇ ಯಾರೂ ಮೆಚ್ಚಕ್ಕಿಲ್ಲ. ನೀನೇನು ಎದುರ್ಕೋಬೇಡ, ನೋಡ್ತಾ ಇರು. ಇನ್ನು ಹೊಸಿದಿಂದಾಗೆ ನಮ್ಮ ಐಶ್ವರ್ಯ ನಮ್ಮ ಅಟ್ಟಿಗೆ ಎದ್ದು ಹೆಂಗ್ ಓಡೋಡು ಬತ್ತಾಳೆ ಅಂತ. ಅವ ಎಂತ ಒಳ್ಳೆ ಮಾತು ಹೇಳ್ದೆ ಗೊತ್ತಾ? ಈಗ ಈಗ ನನ್ನ ಮನ್ಸಿಗೆ ಸಮಾಧಾನ ಆಯ್ತದೆ. ದಿಟ್ಟವಾಗ್ಲೂ ನೀನು ಹೇಳ್ದಂಗೆ ಆಯ್ತದೆ ಅಂತೀನವ. ಹುಕ್ಕಣ್ ಮಗ, ನೀನು ಏನು ಯೋಚನೆ ಮಾಡ್ಬೇಡ. ನಾನು ಆ ಮಲೆ ಮಹದೇಶ್ವರಿಂಗೆ ಹರಕೆ ಹೊತ್ಕೊಂಡಿದ್ದೆ. ಅವನು ಯಾವತ್ತೂ ನಾನು ಕೇಳಿದ್ಕೆ ಇಲ್ಲ ಅಂತ ಅಂದೇ ಇಲ್ಲ ಕಣ್ಲ. ನೀನು ಅದು ಯಾವ್ದು ಯಾರಿಗೆ ಹರಕೆ ಕಟ್ಕೋತೀಯೋ ನನಗೆ ಗೊತ್ತಿಲ್ಲ ಕಣವ್ವ. ಆದರೆ ನನ್ನ ಕಾಲು ಇಟ್ಕೋತೀನಿ ಕಣವ್ವ. ನನ್ನ ಐಸು ಮೇಡಮ್ ಅವ್ರನ್ನ ನನಗೋಸ್ಕರ ಉಳಿಸ್ಕೊಡವ. ನಿನ್ನ ದಮ್ಮಯ್ಯ ಅಂತೀನಿ ಕಣವ. ಅಯ್ಯೋ ಪಾಪೆ ರಂಗೇಗೌಡ, ನಿನ್ ನೋಡ್ತಾ ಇದ್ರೆ ನನ್ನಂಥವಂಗೂ ಕಳ್ಳಿಸಿದ್ದಂಗೆ ಆಯ್ತದೆ. ಈ ನಿಮ್ಮವ್ವನೇ ನಿನ್ನ ಹೆಂಡತಿ ಸಾಯಿಲಿ ಅಂತ ಆಸೆ ಪಟ್ಟವಳು, ಅವಳೇ ಮುಂದೆ ನಿಂತ್ಕೊಂಡು ಈ ಕೆಲಸ ಮಾಡಿಸ್ತೋಳು. ಈಗ ಅವಳು ಹರಕೆ ಕಟ್ಕೊಂಡಳ ಇಲ್ಲ ಕಣಪ್ಪ? ಆ ಶಿವ ಏನಾರು ಕರಗಿದ್ರೆ ನಿನ್ನ ಕಣ್ಣೀರಿಗೆ ಕರಗಬೇಕೇ ಹೊರ್ತು ಈ ನಿಮ್ಮವ್ವನ ಆರೈಕೆಗಲ್ಲ.